ಎಲ್ಲರೂ ಕೂಡ ಕಾಯ್ತಿದ್ದೀರಾ ಬಹಳಷ್ಟು ಜನರು ನೇರವಾಗಿ ಹೋಗಿ ಭೇಟಿ ಮಾಡಿದ್ದೀರಾ ಇನ್ನು ಕೆಲವರಿಗೆ ಗುರುಗಳನ್ನು ಮಾತಾಡಿಸುವಂತ ಅವಕಾಶ ಸಿಕ್ಕಿಲ್ಲ ನಿಮ್ಮ ಜಾತಕ ಪರಿಶೀಲನೆ ಮಾಡಲಿಕ್ಕೆ ಗುರುಗಳಿಗೆ ಬಹುಶಃ ಸಮಯ ಹೊಂದಾಣಿಕೆ ಆಗಿಲ್ಲ ಅಂತ ಕೆಲವರೆಲ್ಲ ನಾನು ಕಮೆಂಟ್ ಬಾಕ್ಸಲ್ಲಿ ಓದ್ದೆ ಕಳೆದ ವಿಡಿಯೋ ನೋಡಿದಾಗ ತುಂಬ ಜನ ಕಮೆಂಟ್ ಹಾಕಿದ್ದೀರ ಗುರುಗಳು ಸಿಗ್ತಾ ಇಲ್ಲ ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅನ್ನೋ ಒಂದು ಬೇಸರ ಇದೆ ಅವೆಲ್ಲವನ್ನ ದೂರ ಮಾಡಿಸುತ್ತೆ ಇವತ್ತಿನ ವಿಡಿಯೋ ಅನ್ನೋದು ನನ್ನ ಭಾವನೆ ಹಾಗಾಗಿ ತಡ ಯಾಕೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ್ಬಿಡೋಣ ಶ್ರೀ ವರದರಾಜೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ಸಂಸ್ಥಾಪಕರು ಆದಂತಹ ಪೂಜ್ಯ ವಿ ಆರ್ ನಾರಾಯಣ ರೆಡ್ಡಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಗುರುಗಳು ಇಷ್ಟೆಲ್ಲ ಬದಲಾವಣೆಗಳಾಗ್ಬಿಟ್ಟಿದೆ ಒಂದು ವರ್ಷದ ಹಿಂದೆ ಇಲ್ಲೇ ನಿಂತು ನಾನು ಮಾತಾಡಿದ್ದು ನೆನಪಿದೆ ನಿಮ್ಮ ಹತ್ರ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೆ ನಿಮಗೆ ಮಾತ್ರ ಒಂದು ನಿಮ್ಮ ಅನುಭವಕ್ಕೆ ಮಾತ್ರ ಬಂದಿತ್ತು ಇಲ್ಲಿನ ಪವಾಡದ ಕುರ್ತಾಗಿ ಈಗಂತೂ ಒಂದು ವರ್ಷದ ಅವಧಿಯಲ್ಲಿ ಲಕ್ಷಾಂತರ ಜನ ಹರಿದು ಬಂದಿದ್ದಾರೆ ಅದರಲ್ಲೂ ಹೇಳಿ ಕೇಳಿ ಅಮಾವಾಸ್ಯೆ ಪೂರ್ಣಿಮೆ ದಿನ ಬಹಳಷ್ಟು ಜನರು ಬರ್ತಾರೆ ಮುಂಜಾನೆ ನಾವಿಲ್ಲಿ ಬಂದು ನಿಂತಿದ್ದೀವಿ ಇವತ್ತು ಹುಣ್ಣಿಮೆ ಬೇರೆ ಹಾಗಾಗಿ ಜನರು ತಂಡೋಪತಂಡವಾಗಿ ಬರ್ತಿರೋದನ್ನ ಕೂಡ ನಾವು ಕಾಣ್ತಾ ಇದ್ದೇವೆ ಸೊ ಹೇಗೆ ಅನಿಸ್ತಿದೆ ಅನ್ಕೊಂಡಿದ್ರ ಒಂದು ವರ್ಷದ ಒಳಗೆ ಇಷ್ಟೊಂದು ಜನರಿಗೆ ನಮ್ಮ ಭಗವಂತ ರೀಚ್ ಆಗ್ತಾನೆ ಇಷ್ಟೊಂದು ಜನ ಇಲ್ಲಿ ಬಂದು ರೀಚ್ ಆಗಿ ಅವರ ಜೀವನದಲ್ಲಿ ಒಂದು ಒಳಿತನ್ನ ಕಾಣ್ತಾರೆ ಅಂತ ನೀವು ಯಾವ ಇಲ್ಲ ನಾನು ಇಲ್ಲಿ ದೇವಸ್ಥಾನನ ಪ್ರಾರಂಭ ಮಾಡುವಾಗ ಹ ನಮ್ಮ ಊಹೆಯು ದಿನ ಒಂದು ಐದು ಜನ ಹತ್ತು ಜನ ಬಂದು ಹೋಗ್ತಾರೆ ಅನ್ಕೊಂಡಿದ್ವಿ ನಾವು ಹ ಯಾಕಂದ್ರೆ ಇದು ಗ್ರಾಮ ಇರೋದ್ರಿಂದ ಯಾರು ಬರೋಲ್ವೇನೋ ಅನ್ಕೊಂಡಿದ್ದೆ ಆದ್ರೆ ಈ ಭಗವಂತನ ಒಂದು ಆಕರ್ಷಣ ಶಕ್ತಿ ಎಲ್ಲಿ ಮುಟ್ಟಿದೆ ಅಂತ ಹೇಳಿದ್ರೆ ಲಂಡನ್ ಇಂದ ಜನ ಹುಡ್ಕೊಂಡ್ ಬಂದಿದ್ದಾರೆ ಇಂದ ಬಂದಿದ್ದಾರೆ ಮೊನ್ನೆ ಅಸ್ಸಾಂ ಬಂದಿದ್ರು ಜಮ್ಮು ಇಂದ ಬರ್ತಾ ಇದಾರೆ ಅದಲ್ಲದೆ ನಮ್ಮ ಉತ್ತರ ಕರ್ನಾಟಕದಿಂದ ಲಕ್ಷಾಂತರ ಜನ ಬರ್ತಾ ಇದಾರೆ ನನ್ನ ಒಂದು ಅಂದಾಜ್ ಪ್ರಕಾರ ಈ ಒಂದು ವರ್ಷದಲ್ಲಿ ಸುಮಾರು ಒಂದ್ ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ದರ್ಶನವನ್ನ ಪಡೆದಿದ್ದಾರೆ ಸ್ವಾಮಿಯ ದರ್ಶನವನ್ನ ಇದು ನಮಗೂ ಎಲ್ಲೋ ಒಂದು ಕಡೆ ಆಶ್ಚರ್ಯ ಅನ್ನಿಸ್ತಾ ಇದೆ ಅಥವಾ ನಾವೇ ಸ್ಥಾಪನೆ ಮಾಡಿದ್ದ ಈ ಅನ್ನಿಸ್ತಾ ಇದೆ ಆದರೆ ಭಗವಂತ ಎಷ್ಟೊಂದು ಆಕರ್ಷಣ ಶಕ್ತಿ ಪಡೆದೇನೋ ಅಂತ ಹೇಳೋದು ನಮಗೂ ಖಂಡಿತ ಯಾವುದೋ ಒಂದು ರೀತಿ ಆಶ್ಚರ್ಯನೇ ಇದು ತಂದು ಕೊಡ್ತಾ ಇದೆ